ಕೇಂದ್ರೀಯ ಜಾಗೃತ ಆಯೋಗದ ನಿರ್ದೇಶನದ ಮೇರೆಗೆ ಉಡುಪಿ ಸಿಂಡಿಕೇಟ್ ಬ್ಯಾಂಕ್ನ ಪ್ರಧಾನ ಕಚೇರಿಯ ಆವರಣದಲ್ಲಿ ಜಾಗೃತಿ ಸಪ್ತಾಹದ ಅಂಗವಾಗಿ ಬೃಹತ್ ಮಾನವ ಸರಪಳಿಯನ್ನು ರಚಿಸಲಾಯಿತು. ಭ್ರಷ್ಟಾಚಾರ ನಿರ್ಮೂಲನೆಯ ಅಂಗವಾಗಿ ಎಲ್ಲ ಸರ್ಕಾರಿ ಹಾಗೂ ಸಾರ್ವಜನಿಕ ರಂಗದ ಕಚೇರಿಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲು ಜಾಗೃತಿ ಆಯೋಗ ನಿರ್ದೇಶಿಸಿತು. ಸಿಂಡಿಕೇಟ್ ಬ್ಯಾಂಕ್ನ ಪ್ರಧಾನ ಕಚೇರಿ, ವಲಯ ಕಚೇರಿ ಹಾಗೂ ಮಣಿಪಾಲ ಆಸುಪಾಸಿನ ಶಾಖಾ ಕಚೇರಿಯ 500ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಬೃಹತ್ ಮಾನವ ಸರಪಳಿಯನ್ನು ರಚಿಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಿದ್ರು. ಪ್ರಧಾನ ಕಚೇರಿಯಿಂದ ಮಣಿಪಾಲದ ಟೈಗರ್ ಸರ್ಕಲ್ ವರೆಗೆ ಮಾನವ ಸರಪಳಿಯನ್ನ ರಚಿಸಿದ್ರು. ಈ ಸಂದರ್ಭ ಮಾಧ್ಯಮದೊಂದಿಗೆ ವಲಯದ ಮಹಾಪ್ರಬಂಧಕ ಸತೀಶ್ ಕಾಮತ್ ಮಾತನಾಡಿ, ನಮ್ಮ ದೇಶವನ್ನ ಭ್ರಷ್ಟಾಚಾರ ಮುಕ್ತ ದೇಶವನ್ನಾಗಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಲಂಚವನ್ನ ಪಡೆಯದೆ ಮತ್ತು ನೀಡದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕಾಗಿದೆ. ಆದರೆ ಇಂದು ಯಾವುದೇ ಬ್ಯಾಂಕ್ಗಳಲ್ಲಿ ಲಂಚವನ್ನ ಪಡೆಯದೆ ನಿಷ್ಠೆಯಿಂದ ಕೆಲಸವನ್ನ ಮಾಡ್ತಾರೆ, ಇದು ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಜೆಎಂ ಮಧು, ಜೆಎಡಿ ವಿಭಾಗದ ಜೆಎಂ ಅಲಕರಿ ಸ್ವಾಮಿ, ಡಿಜಿಎಂಗಳಾದ ನಾರಾಯಣ್ ನಾಯ್ಡು, ರಮಾನಂದ್ ನಾಯಕ್, ಶಂಕರ್ ಎಸ್ ಶಾಂತಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಸ್ಪಂದನ ಟಿವಿಯ ವೀಕ್ಷಕರಿಗೆ ಸಿಂಡಿಕೇಟ್ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜಾಗೃತಿ ಸಪ್ತಾಹ ಇದರ ಅಂಗವಾಗಿ ಕೇಂದ್ರೀಯ ಜಾಗೃತಿ ಆಯೋಗದ ನಿರ್ದೇಶನದ ಪ್ರಕಾರ ಎಲ್ಲ ಸರ್ಕಾರಿ ಕಚೇರಿಗಳು ಹಾಗೂ ಪಬ್ಲಿಕ್ ಸೆಕ್ಟರ್ನಲ್ಲಿರುವಂತಹ ಎಲ್ಲ ಕಂಪನಿಗಳು ಈ ಒಂದು ಸಪ್ತಾಹವನ್ನು ಆಚರಿಸಬೇಕು ಅಂತೇಳಿ ಕೇಂದ್ರೀಯ ಜಾಗೃತಿ ಆಯೋಗದವರು ನಿರ್ದೇಶನ ಇತ್ತಿದ್ದಾರೆ. ನಮ್ಮ ದೇಶವನ್ನು ಭ್ರಷ್ಟಾಚಾರ ಮುಕ್ತ ದೇಶವನ್ನಾಗಿ ಮಾಡುವ ಒಂದು ಅಭೂತಪೂರ್ವ ಕನಸನ್ನು ಪ್ರತಿಯೊಬ್ಬರು ಈಗ ಕಾಣ್ತಾ ಇದ್ದಾರೆ. ಅದನ್ನು ಇನ್ನಷ್ಟು ಬಲಗೊಳಿಸಬೇಕು, ದೇಶದಲ್ಲಿ ಇರುವಂತಹ ಭ್ರಷ್ಟಾಚಾರವನ್ನು ನಿರ್ಮೂಲನಗೊಳಿಸಬೇಕು. ಯಾವುದೇ ನಾಗರಿಕರಿಗೆ ದೇಶದಲ್ಲಿ ತಮ್ಮ ಜೀವನಕ್ಕೆ ಬೇಕಾದಂತಹ ಯಾವುದೇ ಪರಿಸ್ಥಿತಿಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಯಾವುದೇ ಕಷ್ಟ ಆಗಬಾರ್ದು, ಯಾವುದೇ ಕಚೇರಿ ಅಥವಾ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಇರಬಾರ್ದು. ಇನ್ನೊಂದು ವಿಶೇಷವಾಗಿ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಏನಂತೇಳಿದರೆ, ಬ್ಯಾಂಕಿನಲ್ಲಿ ನೀವು ನೋಡಿರ್ಬೋದು ಯಾವುದೇ ರೀತಿಯ ಭ್ರಷ್ಟಾಚಾರ ಇಲ್ಲದೆ ಪ್ರತಿಯೊಬ್ಬ ಬ್ಯಾಂಕ್ ಸಿಬ್ಬಂದಿಯು ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಈ ಒಂದು ಸಂಸ್ಥೆ ಈ ದಿನ ಹಮ್ಮಿಕೊಂಡಂತಹ ಈ ಮಾನವ ಸರಪಳಿಯ ಆಯೋಜನೆ ಭ್ರಷ್ಟಾಚಾರದ ನಿರ್ಮೂಲನದಲ್ಲಿ ನಮ್ಮ ದೊಡ್ಡ ಹೆಜ್ಜೆಯಾಗಿ ಪರಿಣಮಿಸಲಿದೆ ಅಂತೇಳಿ ನಾನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯ ಕೋರುತ್ತೇನೆ.